ಸರ್ ನಿಜ ಹೇಳ, ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಅವ್ರ ಕತೆ ಹೇಳ್ತಾ ಕೂತ್ರೆ ನಿಮ್ಗೆ ಸಿನಿಮಾ ತೋರಿಸ್ಬಿಡ್ತಾರೆ, ಮಾಡ್ಲೇಬೇಕು ಅಂತ ಆಸೆ ಆಗುತ್ತೆ. ಹಾಗಾಗಿ ಅವರೆಲ್ಲರೂ ಸಿಗ್ರೆ ಸ್ವಲ್ಪ ತಪ್ಪಿಸ್ಕೋತೀನಿ, ನಾನು ಟೆಂಪ್ಟ್ ಆಗ್ಬಿಡ್ತೀನಿ, ನಾನು ಅಷ್ಟು ಕೆಪಾಸಿಟಿ ಇದೆ ಅವನು. ಬಟ್ ಆಮೇಲೆ ಒಂದೆರಡು ಸಿನಿಮಾ ಮಾಡಿದ್ದೀನಿ ಅದು ಹೇಳೋ ಸ್ಥಿತಿನಲ್ಲಿ ಇಲ್ಲ ಅಂತೆ ನಾನು. ಯಾಕೆಂದ್ರೆ ಅವರು ನಮ್ಮ ಪ್ರಜ್ವಲ್ ಒಂದು ಕ್ಲಿಪ್ಪಿಂಗ್ ಹಾಕಿದ್ರು, ಮೋಸ್ಟ್ಲಿ ಏನೋ ಮುಂದಕ್ಕೆ ಅವಕಾಶ ಇರ್ಬೋದು. ನಾವು ಖುಷಿ ಪಡ್ತೀವಿ ಯಾಕೆಂತ ಹೇಳಿದ್ರೆ ನಮ್ಮ ಹುಡುಗ ನೀವು ನಮ್ಮವರು, ಅದರಿಂದ ಪ್ರಜ್ವಲ್ ಯಾಕೆ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಅಂತ. ಅದೇ ಸರ್, ಅದಕ್ಕೆ ಪ್ರಜ್ವಲ್ ಮನ್ಸು ಮಾಡಬೇಕು. ಹಿಂದೆ ಕೂತಿರೋ ನಮ್ಮ ಪ್ರೊಡ್ಯೂಸರ್ ಟೀಮು ಮತ್ತೆ ಇಲ್ಲಿ ಬರ್ದಿರುವಂತ ನಮ್ಮ ಸಂತೋಷ್ ಸರ್ ಮಾಡಿದ್ರೆ ಮೋಸ್ಟ್ಲಿ ಅದು ಸಾಧ್ಯತೆ ಆಗ್ಬೋದು ಅಂತ ಸರ್. ಥ್ಯಾಂಕ್ ಯು ಸರ್ ಎಲ್ಲ ಮಹಾರೈಕೆಗೆ. ಅಲ್ಲೇನಲ್ಲ ಪಕ್ಕದಲ್ಲಿ.